ಹಲೋ ಫ್ರೆಂಡ್ಸ್, ನಮಸ್ಕಾರ. ಮುಖ್ಯವಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗಾಗೂ ಪ್ರಿಯ ವಿಡಿಯೋ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡಿ. ಸಾಕಷ್ಟು ಯೂಟ್ಯೂಬ್ ಶುರು ಚಾನಲ್ ಮಸ್ತಾಗಿ ಮಿಂಚ್ತಾ ಇದೆ, ಮಸ್ತಾಗಿ ಮಿಂಚ್ಬೇಕು. ಯಾಕಂದ್ರೆ ಸುಮಾರಷ್ಟು ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ಅಜ್ಜ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಶತ್ರುಗಳಾದ್ರೂ ಇಲ್ಲ, ಕಳ್ಸ್ಕೊಡಿ ಹೆಚ್ಚಿನ ಅವರು ಒಂದು ಸ್ವಲ್ಪ ನೋಡಲಿ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಲೋಕ ಕನ್ನಡದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇಂಥದ್ದೆಲ್ಲ. ಅಂದ್ರೆ ಮ್ಯಾಜಿಕ್ ಗಿಜಿಕ್ ಎಲ್ಲ ಆಗಿನ ಕಾಲದಲ್ಲಿ ಒಂದು ಥಿಯೇಟರ್ ಅಲ್ಲೋ ಇಲ್ಲೋ ನೋಡ್ತೀವಿ, ಸ್ವಲ್ಪ ಅಷ್ಟೇ, ಜಸ್ಟ್ ಒಂದು ಟೂ ತ್ರೀ ಮಿನಿಟ್ ಅಷ್ಟು ನೋಡಿದ್ರೆ ಹಾಸ್ಪಿಟಲ್. ಸೊ ಇವತ್ತಿನ ಮ್ಯಾಜಿಕಲ್ ಒಂದು ರೂಪಾಯಿ ಕಾಯಿನ್ ತೊಗೊಂಡಿದ್ದೀನಿ, ಒಂದು ರೂಪಾಯಿ ಕಾಯಿನ್ ಒಂದು ಪೇಪರ್ ತೊಗೊಂಡಿದ್ದೀನಿ. ಸೊ ಒಂದು ರೂಪಾಯಿ ಕಾಯಿನು ನೋಡಿ, ಒಂದು ರೂಪಾಯಿ ಕಾಯಿನ್ ಸರಿ, ಓಕೆ, ಒಂದು ರೂಪಾಯಿ ಕಾಯಿನ್ ಮತ್ತು ಪೇಪರು. ಸೊ ಇಲ್ಲಿ ನೋಡಿ, ಇದ್ರ ಹಿಂದೆ ಸೊ ಓಕೆ ಕಾಣ್ತಾ ಇದ್ದಾರೆ, ಒಂದು ರೂಪಾಯಿ ಕಾಯಿನ್ ಕಾಣ್ತಾ ಇದೆ. ಈಗ ನಿಮ್ಮ ಎದುರುಗಡೆ ಫೋಲ್ಡಿಂಗ್, ಓಕೆ ಫೋಲ್ಡ್, ಅರ್ಧ ಕಾಯಿನ್ ಕಾಣ್ತಾ ಇದೆಯಲ್ಲ ಈಗ, ಓಕೆ ಮತ್ತೆ ಫೋಲ್ಡ್ ಮಾಡಿದೆ. ಓಕೆ ಫ್ರೆಂಡ್ಸ್, ಆಮೇಲೆ ಈ ಕಡೆ ಫೋಲ್ಡ್ ಮಾಡಿದೆ. ಓಕೆ ಫ್ರೆಂಡ್ಸ್, ಆಮೇಲೆ ಈ ಕಡೆ ಫೋಲ್ಡ್ ಮಾಡಿದೆ. ಓಕೆ ಸರಿ, ಈಗ ಇದರಲ್ಲಿ ಮ್ಯಾಜಿಕ್ ಮ್ಯಾಜಿಕ್ ಮಾಡಬೇಕು, ಕಳಿಸ್ಬಿಡೋಣ ಇಲ್ಲ. ಸೊ ವಿಡಿಯೋನ ನೋಡಿ, ಕಂಟಿನ್ಯೂ ಆಗಿ ನೋಡ್ತೀವಿ. ನೋಡೋರಿಗಷ್ಟೇ ನೋಡಿದ್ಮೇಲೆ ಇಷ್ಟೇನ ಇದರಲ್ಲಿ ಏನೂ ಇರಲ್ಲಪ್ಪ ಅಂತ. ಇದು ನೋಡಿ, 1 2 3 4 ಹ್ಞೂ ಸರಿ, ನಿಮ್ಮ ಎದುರುಗಡೆನೇ ಮಾಡ್ತಿದ್ದೀನಿ. 1 ರೂಪಾಯಿ ಕಾಯಿನ್ ಹಿಂಗೆ ಮಾಡಿದ ಮೇಲೆ 1 ರೂಪಾಯಿ ಕಾಯಿನ್ ಹಾಕಿದ್ದೆ ಎಲ್ಲೋ ಇತ್ತು. ಇಷ್ಟು ಸಣ್ಣಕ್ಕೆ ಉಂಡೆ ಮಾಡಿಬಿಟ್ಟಿದ್ದಾನೆ ಒಂದು ಕೈಯಲ್ಲಿ, ನೋಡಿ ಹಿಡ್ಕೊಂಡು ತಿಕ್ತಾ ಇದ್ದಾರೆ. ನೋಡ್ಲಿಕ್ಕಷ್ಟೇ ಎಂಟರ್ಟೈನ್ಮೆಂಟ್ ನೋಡಿದ್ದೀರಾ, ಮ್ಯಾಜಿಕ್ ಅಂತ ಮಾಡಿ ತೋರಿಸಿದ್ದೀನಿ. ಸೊ ಅದು ಹೇಗೆ ಮಾಡಿದೆ, ಅದು ಆ ಮ್ಯಾಜಿಕ್ ಮಾಡಲಿಕ್ಕೆ ಹೇಗೆ ಹೇಗೆ ಮಾಡಿದೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡಿ. ಸಾಕಷ್ಟು ಆ ಕಡೆ ಈ ಕಡೆ ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿಗಳು ಕಳ್ಸ್ಕೊಡ್ಸಿದ್ರು, ವಿಡಿಯೋಸ್ನ ನೋಡಿ. ಇಸಿ ಒಂದು ಹೆಚ್ಚಿಗೆ ಇಲ್ಲ, 1-2 ಮಿನಿಟ್ಸ್ ಅಷ್ಟೇ ಮುಗೀತು. ಸೊ ನಾ ಹೆಚ್ಚಿಗೆ ಹೊತ್ತು ವಿಡಿಯೋಸ್ನ ಪ್ಲೇ ಮಾಡ್ಲಿಕ್ಕೆ ಹೋಗಲ್ಲ, 2-3 ಮಿನಿಟ್ ಅಷ್ಟೇ. ವಿಡಿಯೋ ನೋಡಿದ್ರಾ, ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅನ್ಸುತ್ತೆ ನೋಡಿ. ಮ್ಯಾಜಿಕ್ 1 ರೂಪಾಯಿ ಗೋವಿಂದ. ಸೊ ಸಾಕಷ್ಟು ಈ ಥರ ಯೂಟ್ಯೂಬ್ ಶುರು ಚಾನಲಲ್ಲಿದೆ, ವಾಚ್ ಮಾಡ್ತೀರಿ, ಬಾಯ್. ಪ್ರಿಯ ಗೆಳೆಯರೆ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಒತ್ತಿ ಲೈಕ್ ಕಮೆಂಟ್ ಶೇರ್ ಕಂಟಿನ್ಯೂ ಆಗಿ ಕೊಡ್ತಾ ಇರಿ. ನಿಮ್ಮ ಪ್ರೀತಿಯ ಪೃಥ್ವಿ, ಧನ್ಯವಾದಗಳು.